ಅಪ್ಪ ಇದು ಅವರಿಬ್ಬರಿಗೂ ಒಪ್ಪುತ್ತೆ ಅಲ್ವಾ ಅವರಿಬ್ಬರು ಇಷ್ಟಪಡ್ತಾರಲ್ಲ ನೋಡಿದ್ರೇನ್ರಿ ನಮ್ಮಿಬ್ಬರನ್ನು ಒಂದಿವಸನಾದ್ರೂ ಶಾಪಿಂಗ್ ಕರ್ಕೊಂಡೋಗಿ ಅಪ್ಪ ನಿಮ್ಗೆ ಇದೊಪ್ಪುತ್ತೆ ಅಮ್ಮ ನಿಮ್ಗೆ ಇದೊಪ್ಪುತ್ತೆ ಅಂತ ಯಾವತ್ತಾದ್ರೂ ಹೇಳಿದಾನ ಅತ್ತೆ ಮಾವ ವಿಚಾರಕ್ಕೆ ಬಂದ್ರೆ ನೋಡಿ ಇದು ಎಷ್ಟು ಕಾಳಜಿ ಇಟ್ಕೊಂಡಿದ್ದಾನೆ ಏನಪ್ಪ ಮಗನೇ ಮನೆ ಅಳಿಯ ಆಗೋ ರೇಂಜ್ ಅಲ್ಲಿ ಇದ್ಯಾ ಆ ಅಮ್ಮ ಪ್ಲೀಸ್ ತಮಾಷೆ ಮಾಡ್ದೆ ಮಗನೇ ನಿಜವಾಗ್ಲೂ ನಿಮ್ಮ ಸೆಲೆಕ್ಷನ್ ಸೂಪರ್ ಆಗಿದೆ ಚಂದ್ರಣ್ಣ ಅವರಿಗೆ ಇದು ಒಪ್ಪುತ್ತೆ ಚಂದ್ರಣ್ಣ ಅವರಿಗಂತೂ ನಿನ್ನ ಕಂಡ್ರೆ ತುಂಬಾ ಇಷ್ಟ ಹಾಗಾಗಿ ನೀನು ಏನೇ ಸೆಲೆಕ್ಟ್ ಮಾಡಿದ್ರೂ ಅವರು ಖುಷಿ ಪಡ್ತಾರೆ ಹಾಗಂತ್ಯಾ ನನ್ನ ಮಗನ ಸೆಲೆಕ್ಷನ್ ಹೋಗ್ರೆ ಸುಮ್ಮನೆನಾ ಬಟ್ಟೆ ಆಗಲಿ ಹುಡುಗಿ ಆಗಲಿ ಅವನ ಸೆಲೆಕ್ಷನ್ ಅಂದ್ರೆ ಸೂಪರ್ ಸೂಪರ್ ಅವನೇ ನನ್ನಂಗೆ ಅಲ್ಪತೃಪ್ತನಾ ಆ ಏನಂದ್ರಿ ನಿಮ್ಮ ಮುಖಕ್ಕೆ ನಾನು ಸಿಕ್ಕಿರೋದೇ ಹೆಚ್ಚು ಹಂಗ ನೋಡಿದ್ರೆ ಕಾಲೇಜ್ ಅಲ್ಲಿ ಇರುವಂತ ಹುಡುಗರೆಲ್ಲ ನನ್ನ ಹಿಂದೆ ಬೀಳ್ತಿದ್ರು ಏನೋ ನಮ್ಮಪ್ಪ ಹೇಳಿದಾರಲ್ಲ ಅಂತ ನಿಮ್ಮನ್ನ ಮದುವೆ ಆಗಿ ನಿಮಗೊಂದು ಬಾಳ್ ಕೊಟ್ಟೆ ನಿನಗೆ ಇದು ಬೇಕಿತ್ತ ಮಗನೇ ಬಾಯಿ ಮುಚ್ಚಿಕೊಂಡು ಹೊಂಟೋಗೋ ಶಿವನೇ ಇರ್ಲಾರ್ದೆ ಏನೇ ಬಿಟ್ಕೊಳ್ಳೋದು ಅಂದ್ರೆ ಇದೆ ಅಲ್ವಾ ಕರೆಕ್ಟ್ ಮಗನೇ ಅದಿರ್ಲಿ ನಾಳೆ ಅಪರ್ಣ ಅವ್ರ ತಂದೆ ತಾಯಿ ವೆಡ್ಡಿಂಗ್ ಆನಿವರ್ಸರಿಗೆ ಹೋಗ್ತಾ ಇದೀವಲ್ಲ ಅಲ್ಲೇ ಮದುವೆ ಪ್ರಸ್ತಾಪ ಮಾಡೋಣ ಏನಂತೀರಾ ನೀನು ಹೇಳಿದ ಮೇಲೆ ಇಲ್ಲ ಅನ್ನಕ್ಕಾಗತ್ತೆ ಓ ಓ ಓ ಕೂಲ್ ನಾನು ಒಬ್ಬ ಇಲ್ಲಿ ಇದ್ದೀನಿ ನಾನು ಕೂಲಾಗಿ ಹ್ಯಾಂಡಲ್ ಮಾಡ್ತೀನಿ ನೀವೇನು ತೊಂದರೆ ತಗೊಳ್ಳೋದು ಬೇಡ ನೀನು ಹ್ಯಾಂಡಲ್ ಮಾಡ್ತೀಯೋ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತೀಯೋ ಅದೆಲ್ಲ ನನಗೆ ಗೊತ್ತಿಲ್ಲ ಈ ಕೆಲಸ ಆದಷ್ಟು ಬೇಗ ಆಗಬೇಕು ಅಪರ್ಣ ನಮ್ಮನೆ ಸೊಸೆಯಾಗಿ ಬರಬೇಕು ಅಷ್ಟೇ ಓಕೆ ಕೂಲ್ ನಾಳೆ ಆ ವಸಂತನು ಬಂದಿರ್ತಾನ ಅವನವ್ರ ಫ್ರೆಂಡ್ ಅಲ್ವಾ ಆಬ್ವಿಯಸ್ಲಿ ಬಂದಿರ್ತಾನೆ ಓಕೆ ಸುಮ್ಮನೆ ಕೇಳಿದೆ ಅಷ್ಟೇ ವಸಂತ ಅವರು ಬೈಟು ಮತ್ತೆ ಸುಮಾ ಇರೋ ವೃದ್ಧಾಶ್ರಮ ತುಂಬಾ ಕಷ್ಟದಲ್ಲಿದೆ ಈಗಿರೋ ಸದ್ಯದ ಪರಿಸ್ಥಿತಿಯಲ್ಲಿ ಆಶ್ರಮನ ನಡೆಸಕ್ಕೆ ಆಗ್ತಿಲ್ಲ ಅಯ್ಯೋ ಏನ್ ಕಾರಣ ಅಂತ ಇನ್ನೇನಪ್ಪ ಕಾರಣ ಎಲ್ಲದಕ್ಕೂ ಈ ಕೊರೋನಾನೇ ಕಾರಣ ಲಾಕ್ಡೌನ್ ಫಿನಾನ್ಷಿಯಲ್ ಕ್ರೈಸಿಸ್ ಅಂತ ಆ ವೃದ್ಧಾಶ್ರಮಕ್ಕೆ ಬರ್ತಿರೋ ಡೊನೇಷನ್ಸ್ ಎಲ್ಲ ನಿಂತು ಹೋಗಿದೆ ವಸಂತ ಅವರು ತಮ್ಮ ಕೈ ಮೀರಿ ಪ್ರಯತ್ನ ಮಾಡಿದ್ರು ಆದರೂ ಕಳೆದ ಎರಡು ತಿಂಗಳಿಂದ ಅವ್ರಿಗೂ ಕ್ಯಾಬ್ ಸರ್ವಿಸ್ ಎಲ್ಲ ತುಂಬ ಕಡಿಮೆ ಅದು ಅಲ್ಲದೆ ಅವ್ರ ಗಮನ ಪೂರ್ತಿ ನಮ್ಮ ಮನೇನ ವಾಪಸ್ ಕೊಡಿಸೋದ್ರಲ್ಲೇ ಇತ್ತು ಹೀಗಾಗಿ ಅವ್ರ ಕೈ ಕೂಡ ಖಾಲಿ ಇನ್ನು ಬೈಟು ಅವ್ರಿಗೆ ಬರ್ತಿರೋ ಸಣ್ಣ ಸಂಬಳದಲ್ಲಿ ಹಾಗೋ ಹೀಗೋ ಮಾಡಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಈ ತಿಂಗಳು ತುಂಬ ಕೈ ಕಟ್ಟು ಕೂರೋ ಹಾಗಾಗಿದೆ ಜೊತೆಗೆ ಈ ಮ್ಯೂಟೆಂಟ್ ವೈರಸ್ ಯಾವಾಗ ಜಾಸ್ತಿ ಆಗತ್ತೋ ಮತ್ತೆ ಯಾವಾಗ ಲಾಕ್ಡೌನ್ ಆಗತ್ತೋ ಅಂತ ಭಯ ಬೇರೆ ಇದೆ ನಿಜ ಎಲ್ಲಿಂದ ಬಂತೋ ಈ ಸುಡುಗಾಡು ರೋಗ ಯಾರು ನೆಮ್ಮದಿ ಹಿಂದಿರ್ದಂಗೆ ಆಗ್ಬಿಟ್ಟಿದೆ ಪ್ರತಿ ಕ್ಷಣನೂ ಭಯದಲ್ಲೇ ಬದುಕೋ ಹಂಗಾಗಿದೆ ಇಡೀ ಪ್ರಪಂಚಕ್ಕೆ ಅಲ್ವೇನ್ರಿ ಬಂದಿರೋದು ಈ ಕಷ್ಟ ಹಾಗಂತ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋದು ಯಾಕಂತೆ ಈ ವಸಂತ ವಸಂತ ಅವರು ಬೇಜಾರು ಮಾಡ್ಕೊಂಡಿರೋದು ಅದಕ್ಕಲ್ಲ ಅಮ್ಮ ಈಗ
ಈಗ ರಾಘವೇಂದ್ರ ಬಹದ್ದೂರ್ ಅನ್ನೋರು ತಮ್ಮ ಕಾಮಧೇನು ಎನ್ ಜಿ ಒ ಇಂದ ಆ ವೃದ್ಧಾಶ್ರಮನ ಅಡಾಪ್ಟ್ ಮಾಡ್ಕೋತಿದಾರಂತೆ. ಅಂದ್ರೆ ಇವಾಗ ಬಂದಿರೋ ಸಮಸ್ಯೆ ನೀರಿನ ಮೇಲೆ ಗುಳ್ಳೆ ತರ ಒಡೆದೇ ಹೋಯ್ತಲ್ಲ, ಇನ್ನೇನಂತ ಇವನ್ ಪ್ರಾಬ್ಲಮ್? ಇಲ್ಲ ಅಂಬಿ, ಸಮಸ್ಯೆ ಶುರು ಆಗಿರೋದೆ ಇಲ್ಲಿಂದ. ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಸಮಸ್ಯೆ ಎಲ್ಲಿಂದ ಬಂತಮ್ಮ? ಅಪ್ಪ, ಆ ಎನ್ ಜಿ ಒ ರೂಲ್ಸ್ ಪ್ರಕಾರ 50 ವರ್ಷದ ಮೇಲ್ಪಟ್ಟವ್ರು ಮಾತ್ರ ಅಂತೆ ಆ ಆಶ್ರಮದಲ್ಲಿ ಇರಬೇಕಾಗಿರೋದು. ಅಂದ್ರೆ ಅಪ್ಪು, ನಿನ್ ಮಾತಿನ ಅರ್ಥ? ಆದಷ್ಟು ಬೇಗ ಹಸಂತ ಅವರು ಸುಮಾ ಬೈಟು ಕಸ್ತೂರಿ ನಿವಾಸನ ಖಾಲಿ ಮಾಡ್ಬೇಕಂತೆ. ಅಲ್ಲಮ್ಮ, ಈ ತರ ನಿತ್ಕಾಲಲ್ಲೇ ಹೋಗ್ಬೇಕು ಅಂತ ಹೇಳಿದ್ರೆ ಪಾಪ ಅವ್ರು ಎಲ್ಲಿಗೆ ಹೋಗ್ತಾರೆ? ಅದರಲ್ಲೂ ಆ ಹೆಣ್ಮಗಳು ಕರ್ಕೊಂಡು. ಏನು ಮಾಡ್ಬೇಕು ಅನ್ನೋದೇ ಯೋಚಿಸ್ತಲ್ಲ ಬಿಟ್ಟಿ. ಆದ್ರೆ ಈ ಅಣ್ಣನ ಮೇಲೆ ನಂಬಿಕೆ ಹಿಡಬಿಟ್ಟಿ ನಿನ್ನ ನಾನು ಎದೆಗೂಡಲ್ಲಿ ಬಚ್ಚಿಟ್ಟು ಜೋಪಾನ ಮಾಡ್ಕೋತೀನಿ. ನನ್ ಮೇಲೆ ನಂಬಿಕೆ ಏನು ನಿನ್ಗೆ? ನನ್ನೇನಾದ್ರೂ ಮಾತಾಡಿದ್ರೆ ತಪ್ಪಿತ್ತ? ಯಾಕೋ ಬಿಟ್ಟು ಹೇಳ್ತಿದ್ಯಾ? ಏನಂತ ಹೇಳಿ ಅಣ್ಣ, ನಾನು ಇನ್ನು ನಂಬ್ದೆ, ಬೇರೆ ಯಾರು ನಂಬ್ಲಿ? ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಇಲ್ಲದೇ ಇದ್ರು, ನನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ರಾಣಿ ತರ ನೋಡ್ಕೊಂಡಿದ್ಯಾ? ನೀನು ಉಪವಾಸ ಇದ್ರು, 3 ಹೊತ್ತು ನನಗೆ ಊಟ ಕೊಡ್ಸಿದ್ಯಾ, ಕಾರ್ ಕ್ಲೀನ್ ಮಾಡಿ, ಶೂ ಪಾಲಿಶ್ ಮಾಡಿ, ಬೀಪಿ ದೀಪಿ ಸಿಕ್ ಸಿಕ್ ಕೆಲಸ ಮಾಡಿ ನನ್ನ ಓದ್ಸಿದ್ಯಾ. ಕಾಣ್ತಿರೋ ಆ ದೇವ್ರನ್ನ ನಂಬೋದಕ್ಕಿಂತ ನಿನ್ನ ಹೆಚ್ಚಾಗಿ ನಂಬ್ತೀನಿ. ಹೀಗಿರುವಾಗ ನಿನ್ನ ಕೇಳಿದ್ರೆ ನಾನೇನಂತ ಹೇಳಿ? ಹತ್ತಿಗಾಗಿ ಹೇಳಿದೆ ಪುಟ್ಟಿ, ಪ್ಲೀಸ್ ನೀನ್ ಅಳ್ಬೇಡ. ನೀನ್ ಹತ್ರ ನನ್ ಕೈ ಕಾಲೇ ಆಡಲ್ವೋ? ಪ್ಲೀಸ್ ನೀನ್ ಅಳ್ಬೇಡ.
ನಿನ್ ಹತ್ರ ಸತ್ತೆ ಹೋಗ್ತೀನಿ. ಏನು ಅಂತ ಮಾತಾಡ್ತಾ ಇದ್ಯಾ ನೋಡು, ನಿನಗೆಲ್ಲ ಮಾತಾಡ್ತೀಯ ಅಂದ್ರೆ ನಾನ್ ನಿನ್ನ ಮಾತೇ ಆಡ್ಸಲ್ಲ, ನಿನ್ ಜೊತೆ ಟೂ ಬಿಟ್ಬಿಡ್ತೀನಿ. ಸಾರಿ ಸಾರಿ ಪುಟ್ಟಿ, ನೀನ್ ಅಳ್ಬೇಡ, ನಾನು ಯಾವತ್ತೂ ಹಿಂಗೆ ಮಾತಾಡಲ್ಲ. ಸರಿ ಇವಾಗ ಹೇಳು, ಅಪರ್ಣಾಗೆ ಮತ್ತೆ ಅವ್ರ ಮನೆಯವ್ರಿಗೆ ಯಾಕೆ ಈ ವಿಷಯ ಹೇಳ್ಬಾರ್ದು? ಯಾಕೆಂದ್ರೆ ಮುಂದೆ ಆಗೋ ಮುಜುಗರನ ತಪ್ಸೋಕೆ. ಮುಜುಗರನ ಅವ್ರಿಗೆ ಹೇಳಿದ್ರೆ ಏನ್ ಮುಜುಗರ ಆಗುತ್ತೆ ಅಣ್ಣ? ಆಗತ್ತೆ ಪುಟ್ಟಿ, ನಾವು ಕಸ್ತೂರಿ ನಿವಾಸನ ಖಾಲಿ ಮಾಡೋ ವಿಷಯ ಏನಾದ್ರು ಅವ್ರಿಗೆ ಗೊತ್ತಾದ್ರೆ ಅವರೆಲ್ಲ ಸೇರಿ ಬೇರೆ ತರ ನಿರ್ಧಾರ ತಗೋತಾರಮ್ಮ. ಬೇರೆ ತರನ ಏನ್ ನಿರ್ಧಾರ ತಗೋತಾರೆ ಹೇಳ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಜೊತೆ ಇದ್ರೆ ನಾನ್ ನನ್ನ ಅಭಿಪ್ರಾಯನ ನಿಮ್ಗೆಲ್ಲ ಹೇಳ್ಬಹುದು. ನಿನ್ನ ಅಭಿಪ್ರಾಯಕ್ಕೆ ನಾವ್ ಯಾವತ್ ಸಪೋರ್ಟ್ ಮಾಡಿಲ್ಲ ಹೇಳಪ್ಪ, ಏನಂತ ಹೇಳು? ವಸಂತ ಅವರು ನಮಗ್ ಶತ್ರು ಆಗಿ ಬಂದ್ರು, ಈ ಮನೆ ನಂದು ಅಂತ ಹೇಳಿದ್ರು, ಅದರಲ್ಲಿ ಅವ್ರು ಗೆದ್ರು, ಆಮೇಲೆ ರಕ್ತ ಸಂಬಂಧಕ್ಕೂ ಮೀರಿದ ಸ್ನೇಹ ಅನ್ಯೋನ್ಯತೆ ನಮ್ಮ ಅವ್ರ ಮಧ್ಯೆ ಬೆಳೀತಾ ಬಂತು. ನಮ್ಗೆ ಅನ್ಯಾಯ ಆಗ್ತದೆ ಅಂತ ಗೊತ್ತಾದ ತಕ್ಷಣ ಅವರು ನಮ್ಮ ಪರವಾಗಿ ನಿಂತ್ಕೊಂಡ್ರು. ಈ ಮನೇನ ನಮಗ್ ವಾಪಸ್ ಕೊಡಿಸ್ಬೇಕು ಅಂತ ತಮ್ಮ ಜೀವನಾನೇ ಪಣಕ್ಕಿಟ್ರು. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಈ ಮನೆ ಮೇಲೆ ನಮಗೆ ಎಷ್ಟು ಹಾಕಿದೆಯೋ ಇಲ್ಲಿ ಉಳ್ಕೊಳ್ಳಕ್ಕೆ ಅವ್ರಿಗೂ ಅಷ್ಟೇ ಹಾಕಿದೆ. ಇದ್ರ ಜೊತೆಗೆ ಒಬ್ಬ ಪುಟ್ಟ ತಂಗಿ ಸುಮ, ಫ್ರೆಂಡ್ ಆಗಿರೋ ಬೈಟು, ಇವರೆಲ್ಲ ಸಂಬಂಧಗಳಿಲ್ಲದೆ ಸಂಬಂಧನ ಕಟ್ಕೊಂಡಿರೋರು. ನನ್ನ ಪಾಲಿಗೆ ಇವತ್ತು ಇವರೆಲ್ಲ ನನ್ನ ಮನೆಯವರಾಗಿ ಹೋಗಿದ್ದಾರೆ. ಅಪ್ಪ ನಮಗ್ ಕಷ್ಟ ಬಂದ್ರು ಒಂದೇ, ನಮ್ಮವ್ರಿಗೆ ಕಷ್ಟ ಬಂದ್ರು ಒಂದೇ, ಅದಕ್ಕೆ ಅವರೆಲ್ಲ ನಮ್ಮ ಜೊತೆಲೆ ನಮ್ಮ ಮನೇಲೇ ಇರಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ನೀವೇನಂತೀರಾ? ನೀನೇ ಹೇಳ್ದಲ್ಲ ಅಪ್ಪು, ನಾವು ಕಷ್ಟದಲ್ಲಿದ್ರು ಒಂದೇ, ನಮ್ಮವ್ರ ಕಷ್ಟದಲ್ಲಿ ಇದ್ರು ಒಂದೇ ಅಂತ ನೀನೇ ಹೇಳ್ದಲ್ಲ ವಸಂತ, ಬೈಟು, ಸುಮ ಎಲ್ಲರೂ ಕಷ್ಟದಲ್ಲಿದ್ದಾರೆ ಅಂತ. ಈಗ ಅವ್ರ ಪರವಾಗಿ ನಾವು ನಿಲ್ಬೇಕು. ಆ ದೇವ್ರು ನಮಗ್ ಕೊಟ್ಟಿರೋ ಒಂದು ಅವಕಾಶ ಕಣೆ. ಅದು ಅಲ್ಲದೆ ವಸಂತನ ಋಣ ತೀರಿಸೋದಿಕ್ಕೆ ಈಗ ನಮಗೊಂದು ಅವಕಾಶ ಸಿಕ್ಕಿದೆ. ಖಂಡಿತ ಅವರೆಲ್ಲರೂ ನಮ್ಮ ಮನೇಲೆ ಬಂದಿರ್ಲಿ. ಅಂತಮ್ಮನ ಕಷ್ಟಕ್ಕೆ ನಾವ್ ಆಲೇಬೇಕು. ಅಪ್ಪು ನೀನ್ ಹೆಂಗ ಹೇಳ್ತಾ ಹಂಗೆ ಕಣವ, ವಸಂತ, ಬೈಟು, ಸುಮ ಮೂರ್ ಜನ ಇಲ್ಲೇ ಇರ್ತಾರೆ. ಅಂತ ನಮ್ಮ ಮನೆಗೋಸ್ಕರ ನಮಗೋಸ್ಕರ ಮಾಡಿರೋ ಸಹಾಯ ಒಂದಾ ಎರಡಾ?
ಅವನು ನಮ್ಗೆ ಮಾಡಿರೋ ಪ್ರೀತಿ, ಅವನು ತೋರಿಸಿರೋ ಕಾಳಜಿ, ಅದಕ್ಕೆ ನಾವು ನಮ್ಮ ಚರ್ಮ ಸುಲಿದು ಚಪ್ಪಲಿ ಮಾಡಿ ಅವನಿಗೆ ಕೊಟ್ರು ಆ ಋಣನ ತೀರ್ಸೋಕ್ಕಾಗಲ್ಲಮ್ಮ. ನಿನ್ನ ನಿರ್ಧಾರ ಕರೆಕ್ಟಾಗಿದೆಯಮ್ಮ. ನಮಗೆ ಕಷ್ಟ ಅಂತ ಬಂದಾಗ ನಮಗೆ ಹೆಗ್ಲಿಗೆ ಹೆಗ್ಲು ಕೊಟ್ಟಿದ್ದಾನೆ ಅವನು. ಈಗ ಆ ಕಷ್ಟದ ಸರದಿ ಅವನದು, ಈಗ ನಾವು ಅವನ ಜೊತೆಗಿರ್ಬೇಕು. ನಮ್ಮ ಹತ್ರ ಅವನು ಅವನಿಗೆ ಬಂದಿರೋ ಕಷ್ಟದ ಗಾಳಿನ ನಮ್ಮ ಹತ್ರ ಸುಳಿದೇ ಇರೋ ಹಾಗೆ ನೋಡ್ಕೊಂಡಿದ್ದಾನೆ. ಈಗ ನಾವು ಅವನ ಜೊತೆಗಿರ್ಬೇಕು. ನನ್ನ ನಿರ್ಧಾರ ಒಪ್ಪಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಇಂಥ ಒಳ್ಳೆ ವಿಷಯಕ್ಕೆ ಒಳ್ಳೆ ನಿರ್ಧಾರಕ್ಕೆ ಥ್ಯಾಂಕ್ಸ್ ಎಲ್ಲ ಯಾಕೆ ಅಪ್ಪು? ಇದು ನಾವೆಲ್ಲರೂ ಕರ್ತವ್ಯ ಅಲ್ವಾ? ಸರಿ ಅಮ್ಮ, ಹಾಗಾದ್ರೆ ನಾನು ವಸಂತ ಅವ್ರ ಜೊತೆ ಕಸ್ತೂರಿ ನಿವಾಸಕ್ಕೆ ಹೊರಡ್ತೀನಿ. ಇವತ್ತು ನಾನು ಒಬ್ಬ ರೌಡಿ ಜೊತೆ ಮಾತಾಡಕ್ ಹೊರಟಿದ್ದೀನಿ. ಅವರು ಖಂಡಿತ ಇದಕ್ಕೆಲ್ಲ ಒಪ್ಪಲ್ಲ, ಆದ್ರೆ ನಾನು ಬಿಡಲ್ಲ. ಅವ್ರ ಜೊತೆ ಮಾತಾಡಿ ಅವ್ರನ್ನೆಲ್ಲ ಇಲ್ಲಿರೋದಕ್ಕೆ ಒಪ್ಸೆ ಒಪ್ಪಿಸ್ತೀನಿ. ಅಷ್ಟು ಮಾಡ್ತಂಗ್ಯವ, ನಮ್ಮ ಎಲ್ರು ಪುಣ್ಯ, ನೀನ್ ಒಬ್ಳಿಗೆ ಇರ್ಲಿ. ಅನ್ನಂಗೆ ಅಂಬಿ, ಎಲ್ಲ ನೀನ್ ಹೇಳ್ದಂಗೆ ಆಯ್ತಲ್ವಾ? ನಿನ್ಗೆಲ್ಲ ಓಕೆ ಅಲ್ವಾ? ಚಿಕ್ಕಪ್ಪ ಕೇಳ್ತಿಯಲ್ಲ, ಫುಲ್ ಓಕೆ. ಲೇ ಹೇಳ್ ನನ್ನ ಮಗನೇ, ವಸಂತ ಇಲ್ಲಿರ್ತಾನೆ ಅಂತ ನಿನಗೆ ಖುಷಿ ಆಗ್ತಾ ಇದೆಯಾ, ಅಥವಾ 24 hours ಸುಮ ಇಲ್ಲಿರ್ತಾಳೆ ಅಂತ ಖುಷಿ ಆಗ್ತಾ ಇದೆಯಾ? ನಮ್ಮ ಆಂಜನೇಯನ್ ಭಕ್ತನ ಮುಖದಲ್ಲಿ ನಾಚಿಕೆ ನೋಡಪ್ಪ. ಏನ ಅನ್ಕೋಬೇಡ್ರಿ ನೀವು, ಹಂಗೆಲ್ಲ ಏನಿಲ್ಲ. ಸರಿ, ನಾನು ಹೊರಡ್ತೀನಿ. ಹುಷಾರು ಅಪ್ಪು. ಹಾಮ ಅಪ್ಪಣ್ಣವ್ರು ಬರ್ತಿದ್ದಾರೆ, ಕಣ್ಣರ್ಸ್ಕೋ. ವಸಂತ ಅವರೇ, ಹೊರಡೋಣ. ಸಾರಿ, ಮೊಬೈಲ್ ಎಲ್ಲೋ ಇಟ್ಬಿಟ್ಟಿದ್ದೆ, ಹುಡ್ಕಾಡ್ಕೊಂಡು ತಗೊಂಡ್ಬರೋ ಅಷ್ಟ್ರಲ್ಲಿ ಲೇಟ್ ಆಗೋಯ್ತು. ಪರವಾಗಿಲ್ಲ ಪರವಾಗಿಲ್ಲ, ಹೊರಡೋಣ, ಬರ್ತೀವ ಅಂತಮ್ಮ, ಬನ್ನಿ. ಏನು ಇದು ಶಾಕಿಂಗ್ ನ್ಯೂಸು? ನಮ್ ರೌಡಿ ಕವಿಗಳಿಗೆ ಸಿಕ್ಕಾಪಟ್ಟೆ ತಲೆನೋವಂತೆ. ಕಾಫಿ ಮಾಡ್ಕೊಡ್ತೀನಿ ಅಂದ್ರು ಬೇಡ ಅಂದ್ರು. ಸುಮಾ ಬಾ, ಇವತ್ತು ನನ್ ಕೈ ರುಚಿನ ಇಲ್ಲಿರೋರ್ ಎಲ್ರಿಗೂ ತೋರಿಸ್ತೀನಿ. ರೌಡಿ ಕವಿಗಳೇ, ಇವತ್ತು ನಿಮ್ ಜೀವನದಲ್ಲೇ ಮರೆಯಕ್ಕಾಗ್ತಿರೋ ಅಂತ ನೆನಪನ್ನ ನಾನು ನೋಡ್ಕೊಡ್ತೀನಿ.